ಈಗ ನನ್ನ ಕಲಿಸಿದ ಗುರುಗಳು ಚಿತ್ರ ತೋರಿಸಿದ ಕೂಡ ನೀವು ಆನಂದ ಪಟ್ಟು ಬಾ ಅಂದ್ರೆ ಅವರೇ ನಮ್ಮ ಮಾಸ್ತರ್ ಇಂಥದ್ದೆಲ್ಲ ನನ್ನ ಕಡೆ ಕೊಟ್ಟಾರಲ್ಲಪ್ಪ, ಇದನ್ನು ಮುಟ್ಟಿಸ್ಬೇಕಲ್ಲ, ಇಸ್ ಮೈ ರೆಸ್ಪಾನ್ಸಿಬಿಲಿಟೀಸ್. ದಿಮಾಗ್ ಅಲ್ಲ, ಅದು ದಿಮಾಗ್ ಅಲ್ಲ. ಒಂದು 1,000 ಗುರುಗಳನ್ನ ಜೀವಂತ ಕಟ್ ಮಾಡಿದ್ರು 13 ಜನ. ಯಾಕಂದ್ರೆ ಈ ದೇಶದೊಳಗ ಮೊಟ್ಟ ಮೊದಲು ವಿಶ್ವವಿದ್ಯಾಲಯ ನಮ್ಮ ಭಾರತ ಆಗಿತ್ತು. 3 ಮಿಲಿಯನ್ಸ್ ಬುಕ್ಸ್ ಸುಟ್ರು 3 ತಿಂಗಳ ತನಕ ಸತತವಾಗಿ, ಒರಿಜಿನಲ್ ಬುಕ್ಸ್ 3 ಮಿಲಿಯನ್. ಸರ್ ಓದ್ಬೇಕ್ರಿ, ನನಗೆ ಇಲ್ಲಿ ಜನ್ಮ ಕೊಡೋದಕ್ಕಿಂತ ಪೂರ್ವದಲ್ಲಿ ಈ ಜನ್ಮದೊಳಗೆ ಈ ಭೂಮಿ ಮೇಲೆ ಎಂತೆಂಥ ಜನರು ನಂಗೆ ನೋಡುವಂಥ ಅವಕಾಶ ನಂಗೆ ಕೊಟ್ರೆ ನಾ ಬರೀ ರೊಕ್ಕ ನೋಡ್ಕೊಂತ ಅಡ್ಡಾಡಕತ್ತೀನಿ ಅಂದ್ರೆ ಏನಲ್ಲ ಅದು. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ತಂದೆ ತಾಯಿ ಜನ್ಮ ಕೊಡ್ಬೇಕಾದ್ರೆ ಇಲ್ಲಿ ಭೂಮಿ ಮೇಲೆ ಏನು ಅವಶ್ಯಕತೆ ಅಂತ ಕೇಳಿಕೊಂಡಕ್ಕಾದ ನಾನು ಜನ್ಮ ಕೊಡೋದಿಷ್ಟಲ್ಲ, ಪಾಲನೆ ಪೋಷಣೆ ಮಾಡ್ತೀನಿ ಅಂತ ತಂದೆ ತಾಯಿ ಯಾವಾಗ ಒಪ್ಕೊಳ್ತಾರ ಆವಾಗ ನಾವು ಹುಟ್ಟತೀವ್ರಿ. ತಂದೆ ತಾಯಿ ಸೊಸೈಟಿ ಒಳಗೆ ಅವ್ರು ಹೆಸರು ಮಾಡಿರ್ತಾರೆ ಅಂತ ತಿಳ್ಕೊಂಡು ನಮ್ಗೆ ಜನ್ಮ ಕೊಡ್ತಾರ ಅವರು. ನಾಳೆ ಯಾವುದೇ ಕಾರಣಕ್ಕೆ ನಾವು ಹೋದ್ರು ಕೂಡ ನಿಮ್ಮನ್ನು ನೋಡ್ಕೊಳ್ತಾರಲ್ಲಿ, ಅಷ್ಟು ನಾವು ಹೆಸರು ಮಾಡೀವಿ ಅಂತ ತಿಳ್ಕೊಂಡು ಅವ್ವ ಅಪ್ಪ ಹೇಳ್ತಾರೆ ರೀ. ನಮ್ಗೆ ಗೊತ್ತಿಲ್ದಂಗೆ ಬರೀ ದಿಮಾಕದಾಗ ನಮ್ಮಪ್ಪ ಏನು ಮಾಡಲಿಲ್ಲ, ನಮ್ಮ ಮಗಳು ಏನು ಮಾಡಲಿಲ್ಲ, ಆಕೆ ಕಲ್ತಿಲ್ಲ, ತೊಗೊಂಡು ಏನು ಮಾಡ್ತೀಯಲ್ಲಿ. ಜನ್ಮ ಕೊಡಬೇಕಾದ್ರೆ ಅದ್ಭುತವಾದ ಶಕ್ತಿ ಹಾಕಿ 3 ತಿಂಗಳಿಗೆ ID ಕಾರ್ಡ್ ಕೊಡ್ತಾಳೆ. ತಮ್ಮ ನೀ ನನ್ನ ಮಗನ ಏನು ಸರ್? ನಮ್ಮ ಎಜುಕೇಷನ್ ತಗ್ರಿ, ಪಾಠ ಆತ, ಈ ಪಾಠ ಬೇಕು, ಈ ಪಾಠ ತೆಗ್ರಿ, ಇದು ಬೇಡ ಅದನ್ನು ಹಾಕ್ರಿ, ಎಲ್ಲರಿ ಸರ್ ಇದು. ನನಗೆ ಮಾತು ಬರಾಕತ್ತೀವಿ, ಮಾತು ಅಡ್ಡಾಡಕತ್ತೀವಿ ಅಂತ ಅಂದ್ಕೊಳ್ಳಿ, ಎಲ್ಲರನ್ನು ಧಿಕ್ಕಾರ ಅನ್ಬೇಡ್ರಿಪ್ಪ. ನನಗಿಷ್ಟೆಲ್ಲ ನನ್ನ ಕಲಿಸ್ಯಾರ, ಇಷ್ಟೆಲ್ಲ ಅವಾರ್ಡ್ ಇದೆ, ನಾನು ದಯಮಾಡಿ ಹೇಳ್ತೀನಿ, ಅವಾರ್ಡ್ ಕೊಡಬೇಡ್ರಿಪ್ಪ. ಮಕ್ಕಳಿದ್ದಲ್ಲಿ ಕರ್ಕೊಂಡು ಹೋಗ್ರಿ, ನಾ ಇನ್ನೂ ಕಲಿಯೋದೈತಿ. ನೀವೇನು ಕಲಿಯೋದೈತಿ? ಖಂಡಿತ ಖಂಡಿತ ಸರ್. ಯಾರು ಇದು 76 ವರ್ಷ ಯಾವ ಲೆಕ್ಕರಿ ಇದೆ ನಾಲೆಜ್ ತಗೊಳಕ್ಕೆ? ಹೆಂಗೆ ಇದು ಇಷ್ಟೇ ಎನರ್ಜಿ ಇದು ಹೇಗೆ ಅಂತ? ಇಲ್ಲ ಸರ್, ನಾವು ಈಗ ನೋಡ್ರಿ, ನಿಮ್ಮ ಜೊತೆ ನಾವು ತೊಗೊಂಡು ಅಂತಂದ್ರೆ ಇಂಥದ್ದು ಮಾತಾಡ್ತೀನಿ ಅಂತಂದರೆ, ಇದನ್ನು ಕೊಟ್ಟವರು ಇದನ್ನು ಮಾತಾಡ ಅಂತ ಹೇಳಿದ್ರೆ ಅಂತಂದರೆ, ನಿಮ್ಮಲ್ಲಿ ಹೊಸದಿರೋದನ್ನೆಲ್ಲ ನೀವು ಹೇಳ್ತಿರಲ್ರಿ. ಓಕೆ, ಹೌದಲ್ರಿ? ಈಗ ನನ್ನ ಕಲಿಸಿದ ಗುರುಗಳು ಚಿತ್ರ ತೋರಿಸಿದ ಕೂಡ ನೀವು ಆನಂದ ಪಟ್ಟು ಬಾ ಅಂದ್ರೆ ಅವರೇ ನಮ್ಮ ಮಾಸ್ತರ್ ಇಂಥದ್ದೆಲ್ಲ ನನ್ನ ಕಡೆ ಕೊಟ್ಟಾರಲ್ಲಪ್ಪ, ಇದನ್ನು ಮುಟ್ಟಿಸ್ಬೇಕಲ್ಲ, ಇಸ್ ಮೈ ರೆಸ್ಪಾನ್ಸಿಬಿಲಿಟೀಸ್. ದಿಮಾಗ್ ಅಲ್ಲ, ಅದು ದಿಮಾಗ್ ಅಲ್ಲ. ಅದಕ್ಕೆ ಕನ್ನಡ ನಾನು ಕಲಿಸ್ಬೇಕಾದಾಗ ಭಾವನೆ ಬೇಕಂದ್ರೆ ಧ್ವನಿ ಅವಶ್ಯಕತೆ ಐತ್ರಿ. ಧ್ವನಿ ಇರಲಿಲ್ಲದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕಿದು ಮತ್ತೆ ಶಿಕ್ಷಣ ಪದ್ಧತಿ ಇನ್ನೂ ಹಾಗೆ ಇದೆ, ಯಾಕೆ ಬದಲಾಗ್ತಿಲ್ಲ, ಏನು ಕಾರಣ ಅಂತೀರಿ? ಸರ್, ಕಾರಣ ಏನಂದ್ರೆ ಬ್ರಿಟಿಷರ್ಸು ಲೆಕ್ಕಪತ್ರ ಬರೆಯಕ್ಕಂತ ಹೇಳ್ಕೊಂಡ್ರು, ಪತ್ರ ಹೆಂಗೆ ಬರೀಬೇಕು, ವ್ಯವಹಾರ ಹೆಂಗೆ ಮಾಡಬೇಕು ಅನ್ನೋದು ಇಷ್ಟೇ ಕಲಿಸಿದ್ರೆ ವಿನಃ ನೀವು ಸೈಂಟಿಸ್ಟ್ ಆಗ್ರಿ, ಇದ್ರ ಹೊಸ ಇದೈತೆ ಅಂತ ಯಾರೂ ಕಲಿಸಿಲ್ಲ. ನಾಲಂದ ವಿಶ್ವವಿದ್ಯಾಲಯ ಕಲಿತಂಥ ಪೈಥಾಗೊರಸ್ ಥೇರಮ್ ನಾವು ಹೇಳ್ತೀವಿ, ಪೈಥಾಗೊರಸ್ ಈ ವಾಸ್ ಪಾಸ್ ಸ್ಟೂಡೆಂಟ್ ಆಫ್ ನಾಲಂದ ವಿಶ್ವವಿದ್ಯಾಲಯ ಅಂತ ಎಷ್ಟು ಕಡೆ ಹೇಳ್ರಿ ನಮಗೆ. 1,000 ಗುರುಗಳನ್ನ ಜೀವಂತ ಕಟ್ ಮಾಡಿದ್ರು 13 ಜನ. ಯಾಕಂದ್ರೆ ಈ ದೇಶದೊಳಗೆ ಮೊಟ್ಟ ಮೊದಲು ವಿಶ್ವವಿದ್ಯಾಲಯ ನಮ್ಮ ಭಾರತ ಆಗೈತೆ. 3 ಮಿಲಿಯನ್ಸ್ ಬುಕ್ಸ್ ಸುಟ್ರು 3 ತಿಂಗಳ ತನಕ ಸತತವಾಗಿ, ಒರಿಜಿನಲ್ ಬುಕ್ಸ್ 3 ಮಿಲಿಯನ್. 3 ತಿಂಗಳ ತನಕ ಸತತವಾಗಿ 24 ಗಂಟೆ ಅಂತ ಸುಟ್ಟು 3 ತಿಂಗಳು ಬೇಕಾತ. 10,000 ರೆಸಿಡೆನ್ಸಿಯಲ್ಲಿ ಇತ್ತು. ಅಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟಿಗೆ 300 ಸಬ್ಜೆಕ್ಟ್ ಬರ್ತಿದ್ದು, 300 ಸಬ್ಜೆಕ್ಟ್ ಮಾಸ್ಟ್ರಿ ಅವ್ರಿಗೆ. ಎಲ್ಲಿ 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 ನಮ್ಮ ಟೆಕ್ಸ್ಟ್ ಬುಕ್ನ ಹೇಳ್ಯಾರನ್ನ ಎಲ್ಲಿರ? ಕೊನೆಗೂ ಆ ಒಂದು ಕೊನೆಗೂ ಇನ್ಸ್ಟೆನ್ಸ್ ಐತೆ ಸರ್, ಒಬ್ಬ ಗುರು ಹೇಳ್ತಾನ, ನಮ್ಮನ್ನು ಕೊಲ್ಲಿಕತ್ತಾರ, ನಾನು ಸಾಯೋದು ಹೊಡತಿಲ್ಲ, ನನ್ನ 10 ಹುಡುಗರನ್ನ ಕರೆದು ಹೇಳ್ತಾನೆ, ದಯಮಾಡಿ ನನ್ನ ಮಾತು ಕೇಳ್ತೀರಾ ಅಂತ. ಏನು ಗುರುಗಳು ಹಿಂಗಂತೀರಿ? ಇಲ್ಲ, ಡೀಪ್ ಫಾರೆಸ್ಟ್ ಒಳಗೆ ಹೋಗ್ಬೇಕು, ಅಲ್ಲಿ ಯಾವ ಪ್ರಾಣಿಯವ ನಿಮ್ಗೆ ಆ ಪ್ರಾಣಿಯಿಂದ ಏನೂ ಆಗದಂಗೆ ನಾನು ಎಚ್ಚರ ಇರ್ತೀನಿ 6 ದಿವಸ. ಬಟ್ ಅಲ್ಲಿ ಏನು ತಿನ್ಲಿಕ್ಕೆ ಸಿಗ್ತ ಗೊತ್ತಿಲ್ಲ, ಸಿಕ್ಕದ್ದು ತಿಂದಿರ್ಬೇಕು ನೀವು, ಆ ತ್ಯಾಗ ನೀವು ಮಾಡಬೇಕು. ಯಾಕಂದರೆ ಕೊನೆ ಅಧ್ಯಾಯ ನಾನು ಹೇಳಿದ ಸಾಯ್ಲಿಕ್ಕೆ ತಯಾರಿಲ್ಲ, ಇನ್ನೊಂದು ಅಧ್ಯಾಯ ಹೇಳಬೇಕಾಗ್ಯ ನಾ. ಅದು ನೀವು ಕೊಂದು ಬಿಟ್ರಂದ್ರೆ ನಾ ಹೇಳ್ದ ನಾ ಸತ್ತಂಗೆ, ಅದಕ್ಕೆ ಈಗ ತಪ್ಪಿಸ್ಕೊಂಡು ಹೋಗೋಣ 6 ದಿವಸ. ಆ ಅಧ್ಯಾಯ 6 ದಿವಸ ನಾನು ಹೇಳ್ತೀನಿ, ಉಪಕಾರ ಮಾಡ್ತೀರಾ, ಹುಡುಗರು ಅಂತಾರ ಏನು ಗುರುಗಳು ನೀವು? 6 ದಿವಸದ ನಂತರ ಪೂರ್ಣ ಮುಗಿದ ಮೇಲೆ ಹೇಳ್ತಾನೆ ಗುರು, ನಂದು ಪೂರ್ತಿ ಇಚ್ಛಾ ಪೂರ್ಣ ಆಯ್ತು,
ಕೊನೆ ಅಧ್ಯಯನ ಕಲಿಸಿಕೊಟ್ಟೆ. ಇನ್ನು ನನ್ನ ಕೊಲ್ತಾರವ್ರು ಕೊಂದ ಮೇಲೆ ನನ್ನ ಚಿತಾಭಸ್ಮ ನಾಲಂದ ವಿಶ್ವವಿದ್ಯಾಲಯದ ಗ್ರೌಂಡ್ನಾಗ ಹಾಕ್ರಪ್ಪ. ಇವತ್ತು ಯಾವ ಗುರು ಕಲಿಸ್ತ ಯಾವ್ದೈತಿ ಆ ಪಾಠದಾಗ ನೀವು ಬೀಳಂಗಿಲ್ಲಲೇ, ಅಕಸ್ಮಾತ್ ಬಿದ್ದ್ರಿ ನಾನಾ ಕ್ವಶನ್ ತೆಗಿಯಾಮಲೇ. ಈ ಮಟ್ಟಕ್ಕೆ ನಾವು ಮಾಸ್ತರ್ ಬಂದ ಮೇಲೆ ಸರ್ ಓದ್ಬೇಕ್ರಿ. ನನಗೆ ಇಲ್ಲಿ ಜನ್ಮ ಕೊಡೋದಕ್ಕಿಂತ ಪೂರ್ವದಲ್ಲಿ ಈ ಜನ್ಮದೊಳಗೆ ಈ ಭೂಮಿ ಮೇಲೆ ಎಂತೆಂಥ ಜನರು ನಂಗೆ ನೋಡುವಂಥ ಅವಕಾಶ ನಂಗೆ ಕೊಟ್ರೆ ನಾ ಬರೀ ರೊಕ್ಕ ನೋಡ್ಕೊತ ಅಡ್ಡಾಡಕತ್ತೀನಿ ಅಂದ್ರೆ ಏನಲ್ಲ ಅದು ಹೇಳಿ ಸರ್. ಅಲ್ಲ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರ ಪಠ್ಯಪುಸ್ತಕಗಳ ಪಾಡಿಗೆ ಅದು ಇರಲಿ, ಏನು ತೊಂದರೆ ಇಲ್ಲ. ಈಗ ನಿಮ್ಮ ಮಗಳೇ ಹೇಳ್ತಾ ಇದ್ರು ನಮ್ಗೆ ದಾರಿಯಲ್ಲಿ ಹೋಗೋ ಮುಂದೆ ಹೂ ಹಣ್ಣು ತೋರಿಸ್ತಿದ್ರು, ಹಣ್ಣು ತೋರಿಸ್ತಾ ಇದ್ರು, ಯಾವ್ಯಾವ ಪ್ರಾಣಿಗಳನ್ನ ತೋರಿಸ್ತಿದ್ರು, ಅದ್ರ ಬಗ್ಗೆ ಹೇಳ್ತಿದ್ರು ಅಂತ ಅಲ್ವಾ. ಈಗಂತೂ ಎಲ್ಲ ತಂದೆ ತಾಯಿಗಂತೂ ಆ ಅವಕಾಶಗಳು ಇಲ್ಲ, ಒತ್ತಡದಲ್ಲಿದ್ದಾರೆ. ಒತ್ತಡ ಹೆಂಗಾಗಿ ಗೊತ್ತಾ ಸರ್, ಅವ್ರಿಗೆ ಯಾರು ಬೇಕಾಗಿಲ್ಲ. ನಾ ಇಷ್ಟು ಗಳಿಸ್ತೀನಿ ಇಷ್ಟು ಅದನ್ನು ಯಾಕಪ್ಪ, ಮತ್ತೆ ಹೋಟೆಲ್ಗೆ ಹೋದ್ರೆ ಹೋಟೆಲ್ನಲ್ಲಿ ಇಳಿದು ಕೊಡ್ತಾನೆ, ಮತ್ತೆ ಬೇಕಂದ್ರೆ ಇಲ್ಲೇ ತಂದು ಕೊಡ್ತಾನೆ. ಡಿಪೆಂಡ್ ಎಲ್ಲೈತಿ, ಅವಾಗೇನಿತ್ತು ಕಾಲದ ಪ್ರಕಾರ ಬೇರೆ ಬೇರೆ ಪ್ರದೇಶದೊಳಗೆ ಬೇರೆ ಬೇರೆ ಆಹಾರ ಬೆಳೀತಿದ್ರು. ಬ್ಯಾಸಗಿ ಒಳಗೆ ಬೇರೆ ಬೆಳಿತೈತಿ, ಮಳೆಗಾಲದಾಗ ಬೇರೆ ಬೆಳಿತೈತಿ, ಚಳಿಗಾಲದಾಗ ಬೇರೆ ಬೆಳಿತೈತಿ. ನಮ್ಮ ಊರಾಗ ಬೆಳೆದೈತಿ, ನಿಮ್ಮ ಊರಾಗ ಬೆಳೆಯಂಗಿಲ್ಲ. ನೀವು ನಮ್ಮ ಬೀಗರದಿರಿ, ಅವ್ರನ್ನೆಲ್ಲರೂ ಊಟಕ್ಕೆ ಕರೆದಕ್ಕಾದ ಇಲ್ಲಿ ಏನಾಗ್ತೈತಿ ಅದನ್ನು ತಿನ್ನಿಸಿ ಮತ್ತೆ ನಿಮ್ಮ ಊರಾಗ ಇದು ಸಿಗಂಗಿಲ್ಲ ಅಂತ ಕಟ್ಟಿಕೊಡ್ತಿದ್ವಿ, ಹೌದನಲ್ರಿ? ಹೌದು. ಮತ್ತೆ ಇವತ್ತು ಹಂಗಿಲ್ಲ, ನನಗೇನು ಬೇಕು ತಿನ್ನಾಕತ್ತೇನೆ. ಹಿಂಗಾಗಿ ದವಾಖಾನೆ ಹೆಚ್ಚಾಗ್ಯಾವ. ಅವಾಗ ನಿಮ್ಮಲ್ಲಿ ಏನಿತ್ತ, ಈ ಕಾಲಕ್ಕೆ ಇಂಥದ ತಿನ್ಬೇಕ, ಹೊಲಕ್ಕೆ ಕಟ್ಟಿಕೊಂಡೋದ್ ಇಂಥದ ತಿನ್ಬೇಕ, ಚರಗ ಚಲ್ಲಿ ಬರ್ಬೇಕ ಆಮ್ಯಾಗ ತಿನ್ಬೇಕ, ಹೌದಿಲ್ರಿ? ಹೌದು. ಮತ್ತ ಇವತ್ತಿಲ್ಲ, ಎಣ್ಣೆ ಹೊಡಿ ಅದನ್ನ ತಿನ್ನ, ಚೇಂಜ್ ಆಗಿದ್ರು ನಾವು. ಇವತ್ತು ಬಾರ್ಬೆಟ್ ಪಕ್ಷಿ ಯಾವ್ದಾರು ಊರಾಗ ನೀವು ನೋಡಿದ್ರಿ ಅಂದ್ರೆ ಅಲ್ಲಿ ಗಂಧದ ಮರ ಅದಾವ ಅಂತ ಗ್ಯಾರಂಟಿ. ಮತ್ತ ನೇಚರ್ ಹೆಂಗೈತಿ ಅಂತ ಪಕ್ಷಿ ಹೇಳ್ತೈತ್ರಿ. ಇವತ್ತು ನಮ್ಗೆ ಎಲ್ಲಿ ಗೊತ್ತದೆ ಪಕ್ಷಿ ಚಿತ್ರದಾಗ ಅದಾವ. ಇಲ್ಲ ಸರ್, ಈಗ ತಿಳಿ ನಮ್ಮಲ್ಲಿ ಒಂದು ಎಂಟತ್ತು ಹುಡುಗರು ಬರ್ತೀರಿ. ಈಗ ಮಹೇಂದ್ರಕರ ನಿಮ್ಮ ಅಯ್ಯ ಇಳಿತಲ್ ಡಾಕ್ಟರ್ ಮಗ ಅದಲ್ಲ, ಅವ್ನು ನಮ್ಮ ಸ್ಟೂಡೆಂಟ್ ಇಲ್ಲಿ ಬರ್ತಿದ್ದ ಮುಂಜಾನೆ, ಇಲ್ಲಿ ಕರ್ಕೊಂಡು ಹೋಗಿ ಇಲ್ಲೆಲ್ಲ ಓಪನ್ ಇತ್ತ. ಅವ್ರಿಗೆ ಏನು ಮಾಡಿದ್ರು ಮುಂಜಾನೆ ಇದ್ದ, ನಿಮ್ಮ ನಿಮ್ಮ ನೆಳ್ಳಿ ಎಷ್ಟೆಷ್ಟು ಉದ್ದ ಅನ್ನೋದು ಗೆರೆ ಹಾಕೋಬೇಕಂತ ಹೇಳಿದ. ಸಣ್ಣವಿದ್ರೆ ಹಿಂಗೆ ನಿಲ್ಬೇಕ, ಇದು ಪೂರ್ವಲ್ರಿ, ಹಿಂಗೆ ನೆಳ್ಳಿ ಬೀಳ್ತೈತೆ, ನಿಮ್ಮ ತಲೆ ಎಲ್ಲಿ ತನಕ ಬರ್ತೈತೆ ನೋಡಿ ಅಲ್ಲಿ ಗೆರೆ ಹಾಕೋಬೇಕಂತ. ಅವು ಓಡಿ ಹೋಗೋರಿ, ಅವು ಮತ್ತೆ ನೆಳ್ಳ ಮುಂದೆ ಹೋಗೋದಲ್ರಿ, ಗದ್ದಿಡ್ತಿಲ್ರಿ. ಹೆಂಗ್ ಮಾಡ್ಬೇಕಲ್ಲಪ್ಪ, ಹೆಂಗ್ ಮಾಡ್ಬೇಕಲ್ಲಪ್ಪ, ನಾವು ಒಬ್ಬ ನೆನಪಿಟ್ಕೊಂಡು ಅಲ್ಲಿ ಹೋಗಿ ಹಾಕವ, ಮತ್ತೆ ಬಂದಿನ ಸಮ ಮಾಡಿ ಮತ್ತೆ ಹಿಂದೆ ಮುಂದೆ ಮಾಡೋ. ಇನ್ನೊಬ್ಬ ಒಂದ ಲೇ ಹೆಂಗ್ ಮಾಡ್ಬೇಡ್ಲಿ ಅಂದ್ ಮತ್ತೆ ಹೆಂಗ, ನೀ ನಿಂದ್ರೆ ನಾ ಎಲ್ಲರ ಗೆರೆ ಹಾಕ್ತೀನಿ, ನಾನು ನಿಂದಿರ್ತೀನಿ ಗೆರೆ ಹಾಕ್ತೀನಿ ಆತಲ್ರಿ. ಇದು ಎಲ್ಲಿ ಹೊಳಿತು, ಅವ್ರದ್ದು ಪ್ರಾಕ್ಟಿಕಲ್ ಮಾಡಿದಾಗ ಸಮಸ್ಯೆ ಬಂದಾಗ ಮಾಡಿದ್ರೆ ಮರು ದಿವಸ ಎಲ್ಲ ಕಡೆ ಅಡ್ಡಾಡಿ ಮತ್ತೆ ಅಲ್ಲಿ ಹೋದ್ವಿ. ನಿನ್ನೆ ನೀವು ಎಲ್ಲಿ ಎಲ್ಲಿ ನಿಂತಿದ್ರಿ ಕಲ್ಲಿಟ್ಟಿರಿ, ಇವತ್ತೇನಾಗೈತೆ ನೋಡಂದ್ರೆ ಎಲ್ಲ ನೆಲ ಸಣ್ಣವಾಗ್ಬಿಟ್ಟಿದ್ದು. ಸಣ್ಣವಾಗಿದ್ದು ನಾ ಅಂದೆ, ಯಾಕೆ ಸಣ್ಣದು ಅಂದೆ. ಸರ ನಾ ನಿನ್ನೆ ಊಟ ಮಾಡಿದೆ, ಹಠ ಮಾಡಿ ಮಲ್ಕೊಂಡಿದ್ದೀರಿ, ಅದಕ್ಕೆ ನಾ ಸಣ್ಣದಾಗೈತೆ ರೀ ಅಂದ. ಅವ್ರವ್ರ ಪ್ರಕಾರ ವೆರಿ ಶಾರ್ಟ್, ನಾಲ್ಕೈದು ವರ್ಷದವ್ರು ಎಲ್ಲರು ಹೇಳ್ದ. ಓಕೆ, ಮತ್ತೆ ನೀ ಯಾಕೆ, ನನಗೇನು ಗೊತ್ತಿಲ್ಲರಿ ಅಂದ. ಒಬ್ಬ ಹುಡುಗ ಹೇಳ್ದ, ಈಗ ನನಗೆ ಗೊತ್ತಾತ್ರಿ ಅಂದ. ಯಾಕೆ, ನಾವು ಇವತ್ತು ತಡ ಮಾಡಿ ಬಂದೀವಿ ರೀ, ಅದಕ್ಕೆ ಸೂರ್ಯ ಮ್ಯಾಗ ಬಂದನ್ ರೀ, ಅದಕ್ಕೆ ನಾಳ ಸಣ್ಣದಾಗಿತ್ತು ರೀ. ವೆರಿ ಗುಡ್, ಹಂಗಾರೆ ನೀವು ತಡ ಮಾಡಿ ಅದ್ರ ನೀವು ಸಣ್ಣವ್ರಾಗ್ತೀರಿ ಅಂತ ತೋರ್ಸಕತ್ತೆ. ಹ್ಞೂನ್ರಿ, ನಾಳಿಂದಲ್ಲ ಹೇಳ್ತೀರಿ ಸರ್. ಓನ್ ಥಿಂಕಿಂಗ್ ಕೊಡ್ರಿ ಸರ್, ಅವ್ರು ಎಷ್ಟು ವಿಚಾರ ಇರ್ತಾವೆ. ಓಕೆ, ಇಲ್ಲ ಮಾಡ್ಬೇಕ್ರಿ. ನಾವು ಇವತ್ತು ಮಕ್ಕಳ ಜೊತೆ ಮಿಕ್ಸ್ ಆಗ್ತಾ ಇಲ್ಲ. ಅವ್ವ ಅಪ್ಪನ ತಪ್ಪಲ್ಲ, ಟ್ಯೂಷನ್ ಕಳಿಸ್ತೀವಿ ಅನ್ನೋದು ಗಮನಿಸ್ನಾಗಿದ್ದಾರೆ. ಆಮೇಲೆ ಹೇಳಿದಷ್ಟು ಫೀಸ್ ಕೊಡ್ತೀವಿ, ಅದಕ್ಕೆ ನಮ್ಗೆ ಹೆಂಗಿರ್ಬೇಕು ಅನ್ನೋದಕ್ಕೆ ಬರ್ತಾರೆ. ರಾಂಗ್ ಮೆಥಡ್. ಮತ್ತೆ ಅವ್ರು ನಮ್ದೇನು ತಪ್ಪಿದೆ, ಮತ್ತೆ ಅವ್ರಿಗೋಸ್ಕರನೇ ಎಲ್ಲ ಮಾಡ್ತೀವಪ್ಪ, ನಾವಂತೂ ಆಗಲಿಲ್ಲ ಮಕ್ಕಳು ಓದ್ಲಿ ಅಂತಾರೆ. ಹೌದ್ರಿ ಅಂತಾರೆ. ಅದು ಬಂದ ಮೇಲೆ ಏನು ಓದಿದೆ ಅಂತ ಒಮ್ಮೆ ಕೇಳ್ಯಾರ. ನಾವು ಇವ್ರಿಗೆ ಅಷ್ಟು ಜ್ಞಾನನೇ ಇಲ್ಲಲ್ಲ ಸರ್. ಯಾರಿಗೆ? ಓ, ತಂದೆ ತಾಯಿಗೆ. ಐತಲ್ಲ ಸರ್, ಹಳ್ಳಿಯವ್ರು ಏನಂತಾರೆ, ನಿಮ್ಗೆ ಒಪ್ಸಿವ್ರಿ ಸರ್, ನೀವು ಏನು ಬೇಕಾದ್ ಮಾಡ್ರಿ ಅಂತಾರೆ. ಇವತ್ತು ಎಜುಕೇಟೆಡ್ ಪೀಪಲ್ಸ್ ಇದನ್ನೇ ಕಲಿಸೋದಿಲ್ಲ, ಅದನ್ನೇ ಕಲಿಸಿದ್ವಿ, ಎರಡು ಡಬ್ಬಿ ಕಳಿಸಿದ್ವಿ, ಒಂದೇ ಯಾಕೆ ತಿನ್ಸು ಕಳಿಸಿದ್ರಿ, ಇದನ್ನೂ ಬಿಡ್ರಿ. ಇವತ್ತು ನಿಮ್ಮ ಇದ್ರೊಳಗೆ ಪಾಠಿ ಚೀಲದೊಳಗೆ ನಿಮ್ಮ ಮೊಬೈಲ್ ಇಡ್ತೀರಿ, ಏನು ಕಲಿಸಿದ್ರು ನೋಡಿ, ಒಂದು ತಾಸು ಆದ್ಮ್ಯಾಗ ಬಂದು
ಅವ್ನು ಪಟ್ಟಿಲ್ದಾಗ ನನ್ನ ಮೊಬೈಲ್ ಇಟ್ಟಿದ್ರೆ ಸರ್ ತಗೊಂಡು ಹೋಗ್ತೀನಿ ಅಂತ ಹೇಳಿ ಏನು ಕಲಿಸಿದ್ರೆ ನೋಡಿ ಆಮೇಲೆ ಫೈರ್ ಮಾಡ್ತಾರೆ. ಒಬ್ಬ ಬೈದಿರ್ತೀನಿ ನಾನು ಕ್ಲಾಸ್ನಾಗ ಏನೋ ತಪ್ಪು ಮಾಡಿರ್ದಕ್ಕೆ, ಇವ್ರು ಕೇಳಿದ್ರೆ ಹೇಳ್ದಲ್ರಿ ನೋಡ್ರಿ ನಿಮ್ಮ ಮಾಸ್ತರ್ ಹೆಂಗೆ ಬೈತಾರೆ ನೋಡ್ರಿ ಅಂದ್ರೆ, ಅವ್ನು ಬೈಸ್ಕೊಳಕ್ಕೆ ಫಿಟ್ ಇರ್ತಾನ, ನೀವು ಯಾಕೆ ತಲೆ ಯಾಕೆ ಹಾಕತ್ತೀರ ಅದ್ರಾಗ. ಒಂದು ಸಿಲಿ ಇನ್ಸ್ಟನ್ಸ್ ಹೇಳ್ತೇನೆ ನಾನು, ನನ್ನಲ್ಲಿ ಗೆಸ್ಟ್ ಅಂತ ಹೋಗಿದ್ರಿ, ಅವತ್ತು ಚೇರ್ಮನ್ ಬಂದಿದ್ರ, ಪ್ರಿನ್ಸಿಪಾಲ್ರು ಇದ್ರ, ಆಮೇಲೆ ಅವ್ನ ಪೇರೆಂಟ್ ಬಂದಾನ ರೀ, ಕ್ಲಾಸ್ ಟೀಚರ್ಸ್ ಅಲ್ಲಿ ಬಂದ್ರೆ ಸಮೀಪ, ಯಾಕೆ ಕಂಪ್ಲೇಂಟ್ ಇತ್ತು ಇವತ್ತು ಗೆಸ್ಟ್ ಫಂಕ್ಷನ್ ಅದ ಈಗ ನನಗೆ ಬಾ ಅಂದ್ರೆ, ಯಾಕಂದ್ರೆ ನನಗೆ ಅದೇ ಬೇಕಾಗಿತ್ತಲ್ಲ, ಏನು ತೊಗೊಂಡು ಬಂದಾರ ನಾನು ಗೆಸ್ಟ್ ಅಂದ್ರೆ ಮ್ಯಾಲಿಂದ ಬಂದಾವಲ್ಲ ಏನು ತೊಗೊಂಡು ಬರ ಹಿಂದಾಡಿ ಹೇಳ್ತೀನಿ ಬರ್ರಿ ಹೇಳ್ರಿ ಏನು ಹೇಳ್ರಿ ಇಷ್ಟು ಬಂದ ಹೇಳ್ರಿ. ಅವ್ನು ಸ್ಕೂಲಿಗೆ ಬಂದ ಕೂಡ ನಡುವಿನ ಸೂಟ್ ಒಳಗೆ ಮೂರು ಸಲ ಒಂದಕ್ಕೆ ಹೋಗಿದ್ದ, ನಿನ್ನ ಒಂದ ಸಲ ಯಾಕೆ ಹೋಗ್ಯಾನ ಸರ್ ಅದೇ ಪ್ರಾಬ್ಲಮ್ ಇದು. ಈಗ ನೀವೇನಂತೀರಿ ಇದಕ್ಕೆ, ಯಾರಿದ್ರೆ ಕೇಳಿದವ ಚೇರ್ಮನ್ ಇದ್ರೆ ಹೆಡ್ ಮಾಸ್ಟರ್ ಆ ಕ್ಲಾಸ್ ಮಾಸ್ಟರ್ ನಾ ಗೆಸ್ಟ್ ಬಿಟ್ರೆ ಹೋಗ್ಲಿ ಒಬ್ಬ ತರ್ಡ್ ಪರ್ಸನ್ ಕ್ವಶನ್ ಏನ್ರಿ ಇದು ಕೇಳಿದ. ಆಮೇಲೆ ಎಲ್ಲರೂ ಒಬ್ರಿಗೊಬ್ರು ಮರಿ ನೋಡಕತ್ತೀರ ನಾಳೆ ಇದು ಕ್ಲಾಸ್ ಟೀಚರ್ಸ್ ದ ತಪ್ಪು ಅಂತ ಹೇಳಿ ಪೂರ್ಣ ಹೆದರಿ ಬಿಟ್ಲಕ್ಕೆ ನನ್ನ ನೌಕರಿ ಹೋಗ್ತೀನಿ ಅಂತ. ಅವನ ಕಂಪ್ಲೇಂಟ್ ತಂದಾನ ಮತ್ತೆ ತಿರುಗಿ ಬರೀ ಇವನು ಗೆಸ್ಟ್ ಇವನು ನನ್ನ ಮ್ಯಾಗ ಹಾಕಿದ್ಮೇಲೆ ಅಂದ ಸರ್ ಸರ್ ಹಂಗೆ ಪೂರ್ಣ ಹಾಕಿ ಇದಾಗ್ಬಿಟ್ಲೆ ನಾಳೆ ನಿಮ್ಮದೇ ತಪ್ಪು ಅದ ಸುಮ್ಮನೆ ನಿಂತ ಕಣ್ಣ ನೀರು ತಗಲ್ಲ ಅಷ್ಟು ಚಲೋ ಪಾಠ ಯಾಕೆ ಮಾಡಿದ್ರಿ ಅವ್ನು ಒಂದಕ್ಕೂ ಹೋಗದಂಗೆ ಕುಂತ ಕೇಳೋಂಗೆ ಯಾಕೆ ಮಾಡಿದ್ರಿ ಇವತ್ತು ಹಾಕ್ಕೊಂಡು ಹೊಡೀರಿ ಸಲ ಹೋಗ್ತಾನ ನಿನ್ನಿದು ಇವತ್ತಿನ ಸಮಾಕೆಟ್ಟು ಹೋಗ್ರಿ ಕರ್ಕೊಂಡು ಸರ್ ಇದು ಪ್ರಾಬ್ಲಮ್ ಹೌದನ್ರಿ ಇದೆ ಮತ್ತೆ ತೊಗೊಂಬರ್ತಾರಲ್ಲ ರೀ ಇಂಥವು ಇಲ್ಲ ಹಾರಿಬಲ್ಲ ಸರ್ ಇದು ಇದು ಇವತ್ತಿನ ಪೇರೆಂಟ್ಸ್ ಕಂಪ್ಲೇಂಟ್ಸ್ ಹೆಂಗದವು ಅಂದ್ರೆ ಎರಡು ಡಬ್ಬಿ ತಿಂದು ಹೋದ ಅಂತೀರಿ ಇವತ್ತು ಆಟ ಆಡಿ ಒಂದು ಡಬ್ಬಿ ವಾಪಸ್ ತರ್ತಿದ್ದ ಇವತ್ತು ಎರಡು ಹೆಂಗೆ ತಿಂದ ನೀವು ತಿಂದಿರನ ಕಂಪ್ಲೇಂಟ್ ಅದಾವ ಸರ್ ಇವು ನೀವು ಕಂಪ್ಲೇಂಟ್ ಕೇಳಿಬಿಟ್ರನಕಿ ಇವತ್ತು ಏನೂ ಕಲಿಸ್ಬಾರ್ದು ಮಾರು ಸಾಕ್ಬಿಡ್ತೀವಿ ಅಂತಾರೆ ಎಷ್ಟು ಬೇಕು ನಿಮ್ಮ ಹುಡುಗ ನೂರಕ್ಕೆ ನೂರು ತಗೋ ಹ್ಞೂ ಮತ್ತು ಅವಾಗ ಏನೂ ಬರೋದಿಲ್ಲ ರೀ ನಾವೇನು ಮಾಡೋಣ ಮಾರಿಸ್ಬೇಕಾ ತಗೋ ಮತ್ತು ಇವ್ರ ಹೆಣ್ಮಕ್ಳ ಗುಡಿ ಪಡಿಗೆ ಅಲ್ಲಿ ಇಲ್ಲಿ ಹೋದಾಗ ನಮ್ಮ ಹುಡುಗ ನೂರಕ್ಕೆ ನೂರು ನಮ್ಮ ಹುಡುಗ ನೂರಕ್ಕೆ ನೂರು ಯಾವ ಶಾಲೆಗೆ ಹೋಗ್ಕಾನ ಇಂಥ ಶಾಲೆಗೆ ಹೋಗ್ಕಾನ ನಮ್ಮದು ಹುಡುಗನ ಅಲ್ಲೇ ಕಳಿಸ್ಬೇಕಂತಾರ ಅಲ್ಲಿ ಮಾಸ್ತರ್ ಚಲೋ ಅದ ಅಂತ ಹೇಳಿದಿರ್ತಾರ ಮಾಸ್ತರ್ ಹಂಗೆ ಇರ್ತಾರ ಮಾರ್ಸ್ ಹಾಕ್ತಾರ ಅವ್ರು ಹಿಂಗ ಇವತ್ತು ಎಸ್ ಎಸ್ ಎಲ್ ಸಿ ಐವತ್ತೊಂದು ನೂರಕ್ಕೆ ನೂರು ಎಲ್ಲಿಂದ ಬಂತದ ಒಂದು ತಪ್ಪು ಮಾಡಿಲ್ಲ ಅವ್ರ ನಮ್ಮ ಕಾಲೇಜ್ ಹುಡುಗರು ನೀವು ಹಾಕ್ರಿ ನಿಮ್ಮ ಕಾಲೇಜ್ ಹುಡುಗರು ನಾವು ಹಾಕ್ತೀವಿ ಒಂದು ಎರಡು ಅಲ್ಲಿ ಫ್ಲೆಕ್ಸ್ಗೆ ಫ್ಲೆಕ್ಸ್ಗೆ ಹಾಕಬೇಕು ಬೇಡ ಸರ್ ನಿಮ್ಗೆ ತಮಾಷೆ ಹೇಳ್ತೇನೆ ಹುಬ್ಬಳ್ಳಿಯಲ್ಲಿ ಬಿ ಎಡ್ ಕಾಲೇಜ್ದು ಎಕ್ಸಾಮಿನರ್ನ ಹೋದೆ ಆಕೆ ಲೆಸನ್ ಕೊಟ್ಲ ಎಣ್ಣೆ ಕಾಳುಗಳ ಬಗ್ಗೆ ಕೊಟ್ಲ ಹುಣಸಿ ಗಿಡ ಎಷ್ಟು ದೊಡ್ಡದಿರ್ತೈತಮ್ಮ ಎತ್ತರ ಇರ್ತೈತೆ ಶೇಂಗಾ ಗಿಡ ಎಷ್ಟು ದೊಡ್ಡದಿರ್ತೈತೆ ಗೊತ್ತೈತೇನೋ ಸುಮಾರು ಕೂತು ಹುಡುಗರು ಹುಣಸಿ ಗಿಡಕ್ಕಿಂತ ಸ್ವಲ್ಪ ಸಣ್ಣದಿರ್ತೈತೆ ಸ್ವಲ್ಪ ಸಣ್ಣ ಹುಣಸಿಕಾಯಿ ಹಂಗೆ ಅರಿತಾರ ಬಡಿಗೆ ತಗೊಂಡು ಪಾಟ್ 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 ನೋಡಿದ್ರೆ ಕೆಳಗೆ ಕೆಡವಿ ಆಮೇಲೆ ಹುಣಸಿಕಾಯಿಯನ್ನು ತೆಗಿತಾರ ಹಂಗೆ ಶೇಂಗಾನು ಕೂಡ ಬಡಿಗೆಯಿಂದ ಬಡ್ದು ಶೇಂಗಾ ಕೆಳಗೆ ಬಿದ್ದ ಮ್ಯಾಗ ಸಿಪ್ಪಿ ತೆಗೆದು ಅದನ್ನ ಎಣ್ಣೆ ತೆಗೆದು ಅದನ್ನ ಎಣ್ಣೆ ಮಾಡ್ತಾರೆ ಒಳ್ಳೆ ಎಣ್ಣೆ ಅಂತಾರೆ ಎಲ್ಲ ಹೇಳಿದೆ ಅವ್ನು ಗದ್ದಲ ಹಿಡ್ತಲ್ರಿ ಅದು ಮುಗೀತು ಮುಗಿದ ಮೇಲೆ ಹೇಳಿದೆ ನೀವು ಶೇಂಗಾ ನೋಡಿರಿ ನಾನು ಅಂತ ಕೇಳಿದೆ ಗಿಡ ನೋಡಿರಿ ಇಲ್ಲರಿ ಸರ್ ಮತ್ತೆ ನೋಡ್ದೆ ಹಂಗೆ ಯಾಕೆ ಹೇಳಿದ್ವಿ ಮಕ್ಕಳಿಗೆ ಕಣ್ಣಿಗೆ ಕಟ್ಟುವ ಹಾಗೆ ಹೇಳಬೇಕಲ್ಲ ಸಾರ್ ಅಂದ ಅವ್ನು ನನ್ನಿಗೆ ಕಣ್ಣಿಗೆ ಕಟ್ಟೈತು ಬಿಡ ಅಂತ ಹೇಳಿದೆ ಮುರುಘಾಮಠ ಶಾಲೆ ಅದ ಹುಡುಗ್ರಿಗೆ ಕೇಳಿದೆ ಲೇ ಎಷ್ಟು ಮಂದಿಯೊಳಗೆ ಎಷ್ಟು ಮಂದಿ ಶೇಂಗಾ ಬೆಳೀತೀರಿ ಅಂದ್ರೆ ಇಪ್ಪತ್ತು ಹುಡುಗ್ರ ಕೈ ಎತ್ತಿದ ಮತ್ತು ಶೇಂಗಾ ಗಿಡ ಕೋಲ್ ತೊಗೊಂಡು ಬಡದಕ್ಕಾದ ಶೇಂಗಾ ಹೆಂಗೆ ಉದುರಿಸ್ತಿರ್ಲಿ ಅಂತ ಕೇಳಿದೆ ಏಲ್ರಿ ಸರ್ ನೆಲ್ದಾಗ ಹಾಕವ್ರಿ ಅವನು ಮತ್ತು ನೆಲ್ದಾಗ ಬಡ್ಗಿ ಹೆಂಗೆ ಹೊಡಿತಿರ್ಲಿ ಅಂದೆ ಇಲ್ರಿ ಸರ್ ಅವನು ಹಿಂಗೆ ಇದು ಮಾಡ್ಕೋದಿಲ್ಲ ಹೇಳಿದೆ ಮೇಡಮ್ ಹೇಳಿದೆ ಮತ್ತು ಹುಡುಗರಿಗೆ ಇದು ಗೊತ್ತೈತಿ ನಿಮ್ಗೆ ಯಾಕೆ ಗೊತ್ತಿಲ್ಲ ಅಲ್ಲಲ್ಲಿ ಮತ್ತು ನೀವು ಅವ್ರು ಹೇಳೋ ಒಂದು ಸುಮ್ಮನೆ ಕೂತ್ರಿ ಯಾಕಂದ್ರೆ ಎಲ್ಲರಿಗೆ 5-5 ರೂಪಾಯಿ ಚಾಕ್ಲೇಟ್ ಕೊಟ್ಟಾರ ರೀ ಮುಗಿದ ಮ್ಯಾಗ ಒಂದು ಖಾರದ್ದು ಒಂದು ಸ್ವೀಟದ್ದು ಪ್ಯಾಕೆಟ್ ಕೊಡ್ತೀನಿ ಅಂದಾರೆ ನಡ್ರಾಗ ಮಾತಾಡಬೇಡ್ರಿ ಅಂದಿದ್ರಿ ರೀ ಅದಕ್ಕೆ ಮಾತಾಡಲಿಲ್ಲ ಹೇಳ್ರಿ ಸರ್ ಇದು ಇದು ಒಂದು ಈ ಮನೆ ಮನೆಯದ ಲೇಟೆಸ್ಟ್ 4 ತಿಂಗಳ ಹಿಂದಿನ ಕತೆ ಹೇಳ್ತೇನೆ MSc ಮ್ಯಾಥಮೆಟಿಕ್ಸ್ 90% ಮಾಡ್ಯಾರ 90% ಬಿ ಎಡ್ ಹೈಯರ್ ಸ್ಕೋರ್ 85 ನೆಷ್ಟು ಮಾಡ್ಯಾನ ಡಿಸ್ಟಿಂಕ್ಷನ್ ಅವಾಗ ನಾನೇನು ಕ್ವಶನ್ ಕೇಳಿದೆ ಮಿಲಿಮೀಟರ್ ದೊಡ್ಡದ ಮೀಟರ್ ದೊಡ್ಡದು ಓಕೆ ನಮ್ಮ ಕಪಾಳ ಕೊಡಬೇಕ್ರಿ ಅವ ಇಂಥ ಸಿಲ್ಲಿ ಕ್ವಶನ್ ಕೇಳಬೇಡ ಅಂತ ಅವ ಹೇಳಿದ ಮಿಲಿಮೀಟರ್ ದೊಡ್ಡದಂತ
ಹ್ಯಾಂಗ್ರಿ ಗುರುಗಳಂದೆ. ಅಲ್ಲಿ ಎಮ್ ಎಮ್ ಎರಡು ಬರ್ತಾವ್ರಿ, ಮೀಟ್ರ್ನಾಗ ಒಂದು ಎಮ್ ಬರ್ತೈತಿ ಅಂದ. ಹೀಗೆ ಹೇಳ್ರಿ ಸರ್, ಹೇಳ್ರಿ ಸರ್, ಇಂಥವ್ನ ಮಾಸ್ತರ್ ಆಗ್ತಾರವ್ರು, ಯಾಕಂತಂದ್ರೆ ಡಿಸ್ಟಿಂಕ್ಷನ್ ಅದಾರವ್ರು. ಅವರು ಇವ್ರ ನಮ್ಮ ಮಕ್ಕಳು ಪಾಠ ಮಾಡ್ತಾರೆ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಮೂರು ಮೂರು ಲಕ್ಷ ರೂಪಾಯಿ ತೊಗೊಂತಾರೆ ನಾಳೆ. ಇದನ್ನ ಎಲ್ಲೋ ಕಟ್ಟು ಕತೆ ಹೇಳ್ತಾ ಇಲ್ಲ ನಾನು. ಎಮ್ ಎಸ್ ಸಿ ಜಾಗ್ರಫಿ ಗೋಲ್ಡ್ ಮೆಡಲಿಸ್ಟ್ ಅನ್ನೋ ಕತೆ ಹೇಳ್ತೀನಿ ಕೇಳ್ರಿ ಸರ್. ಅವ್ನಿಗೇನು ಕ್ವಶನ್ ಕೇಳೋದಂತ ಬಿಟ್ವಿ. ಬಂದರೆ ಬಂದ ಮೇಲೆ ಕುಲಕರ್ಣಿ ಸರ್ ಏನೇನಾರು ಕೇಳ್ತಾರ್ರಿ, ಇಂಟರ್ವ್ಯೂ ಏನಕ್ಕೆ ಮಾಡೋಣ ಅಂದ್ರೆ. ಇಂಟರ್ವ್ಯೂಗೆ ಬಂದರೆ ನಾಳ್ದೇನು ಗೋಲ್ಡ್ ಮೆಡಲಿಸ್ಟ್ ಬರ, ವೆರಿ ನೈಸ್, ಎಕ್ಸಲೆಂಟ್, ವೆಲ್ಕಮ್ ಅಂದ್ವಿ, ಕುಂದರ್ಸಿದ್ವಿ, ಮ್ಯಾಪ್ ಹಾಕಿದ್ವಿ, ಮುಖ್ಯ ದಿಕ್ಕು ಯಾವು ಅಂತ ಕೇಳಿದೆ. ಬರೋಬ್ಬರ ಹೇಳಿದೆ ಉತ್ತರ, ದಕ್ಷಿಣ, ಪೂರ್ವ, ಕರೆಕ್ಟ್ ಹೇಳಿದೆ. ನಮ್ಮ ಭಾರತದೊಳಗೆ ಉತ್ತರ ಕಡೆ ಹರಿಯೋ ನದಿ ಯಾವ ಅದಾವ್ರಿಪ್ಪ ಅಂದ. ಸರ್, ಭಾರತ ಒಂದ ಅಲ್ಲ, ವಿಶ್ವದಲ್ಲಿ ಯಾವ ನದಿನೂ ಉತ್ತರ ಕಡೆ ಹರಿಯಂಗಿಲ್ಲ ಅಂದ. ಗದ್ದಲ ಹಿಡಿತಲ್ಲ ಇದೆ ಹೆಂಗ್ರಿ ಅಂದೆ. ಯಾವಾಗಲೂ ನೀರು ಕೆಳಗೆ ಬರ್ತೈತ್ರಿ, ಹಿಂಗೆ ಮ್ಯಾಕ್ ಹೋಗಂಗಿಲ್ರಿ ಅಂದ. ಸರ್, ಗೋಲ್ಡ್ ಮೆಡಲಿಸ್ಟ್ ಅನ್ಕತ್ತೀರಿ ಇದೆ ಅಂದ ಕೂಡ ನಾನು ಏನು ಎಕ್ಸ್ಪ್ರೆಸ್ ಮಾಡ್ದಾನ ಹೇಳಿದೆ. ಎರಡು ಉತ್ತರ ಅದಾವನು ಇದ್ರೊಳಗೆ ಅಂದೆ. ಹೆಂಗ್ರಿ ಅಂದ, ನೀವು ಜಾಗ್ರಫಿ ಗೋಲ್ಡ್ ಮೆಡಲಿಸ್ಟ್ ಅವ್ರು ಹೇಳ್ತೀರಿ ನೀರು ಕೆಳಗೆ ಇಳಿತಾವ ಮೇಲೆ ಹೋಗುದಿಲ್ಲ ಅಂತ. ಉತ್ತರ ಅಂದ್ರೆ ಮ್ಯಾಲೆ ತೋರಿಸ್ಕೊಂತ ಕರೋದನ. ಅವ ಇಂಜಿನಿಯರ್ ಬರ್ತಾನ ಉತ್ತರಕ್ಕೆ ಬಾಗಿಲ ಹಚ್ಚಿದ್ರೆ ಅಂತ ಹಿಂಗೆ ಅಡ್ಡ ತೋರಿಸ್ತಾನ. ಯಾವ ಉತ್ತರ ಕರೆಕ್ಟ್ ಅಂದೆ. ಸರ, ಈ ಕ್ವಶನ್ ಇಷ್ಟು ವರ್ಷ ಆದ್ರೆ ಯಾವನೇ ಕೇಳಿಲ್ರಿ, ಭಾರಿ ಇಂಟೆಲಿಜೆಂಟ್ ಕ್ವಶನ್ ಬಿಡ್ರಿ ಸರ್ ಇದೆ ಹೇಳ್ರಿ. ಅವ ಹೇಳಿಲ್ಲ ಯಾ ಸರ್, ಇದು ನಮ್ಮ ಎಜುಕೇಷನ್ಸ್ ಕ್ವಾಲಿಟಿ, ಹಿಸ್ಟ್ರಿ ಅವ್ರದ್ದು. ನಾ ಇಂಥದ್ದು ಹೇಳ್ಕೊಂತವ್ರು ಭಾಳ ಮಜಾ ಅದಾವ. 85% ನೀರ್ದಿಲ್ಲ ಅವತ್ತು ಇಂಟ್ರಿ ಇದೆ. ಆಕೆ ಏನು ಕೇಳಿದೆ, ನಮ್ಮ ವಾಸ್ತುಶಿಲ್ಪದೊಳಗೆ ಹಿಸ್ಟ್ರಿಗಳಿಗೆ ನಾಗರ, ವೇಸರ, ದ್ರಾವಿಡ ಅಂತ ಮೂರು ಟೈಪ್ ಅದಾವ ಅಂದ್ರೆ ನೀವು ಮೂರಾಗ ಒಂದು ಟಿಕ್ ಹಾಕಂದಂಗಿದೆ. ನೀ ತಿರುಪತಿ ತಿಮ್ಮಪ್ಪನ ಗುಡಿ ನೋಡಿನೋ ಅಂದೆ. ಎರಡು ಸಲ ಹೋಗಿನ್ರಿ ಅಲ್ಲ. ವಾವ್, ವೆರಿ ಗುಡ್. ಮತ್ತದು ಈ ಮೂರುಗಳು ಯಾವ ಸ್ಟೈಲ್ ಇದಾವ ಅಂತ ಕೇಳಿದೆ. ಯಾವ ಸ್ಟೈಲ್ನಾಗ ಬರ್ತೈತಿ ಹಂಗೆ ಹೇಳಕ್ ಬರಂಗಿಲ್ರಿ ಅನ್ಲಕ್ಕೆ. ಯಾಕವ ಅಂದೆ. ಅದು ರಶ್ ಇದ್ದಾಗ ಬೇರೆ ಇರ್ತೈತ್ರಿ, ರಶ್ ಇದ್ದಾಗ ಯಾಕ್ರಿ ನೆಗತೀರಿ ಸರ. ಸರ್, ಈ ಎಜುಕೇಷನ್ ತಗೊಂಡವರು ನಾಳೆ ಹುಡುಗರಿಗೆ ನಾವು ಏನು ಹೇಳೋರದೇವಿ ಹೇಳ್ರಿ. ಇವತ್ತು NEP ಇಸ್ ಅ ಸೂಪರ್ ಪ್ರೋಗ್ರಾಮ್, ಎಕ್ಸಲೆಂಟ್ ಮಾಡ್ಯಾರ ಅದು. ಹೌದಾ? ಮತ್ತೆ 18 ವರ್ಷಕ್ಕೆ ನಿಮ್ಗೆ ಎಂಪ್ಲಾಯ್ ಆಗೋ ಹಂಗಾರ ಮಾಡ್ಯಾರ ಅವ್ರು. ನೀವು ಎಂಪ್ಲಾಯ್ಮೆಂಟ್ ಬೇಕಲ್ಲ, ನಿಮ್ಗೆ ಸಿಗೋ ಹಂಗೆ ಮಾಡ್ಯಾರ. ಇನ್ನೂ ನೀವು ಜಾಬ್ ಮಾಡಿ ಇನ್ನೂ ಕಲಿಬೇಕಂದ್ರೆ ನೀವು ಯಾವ ಲೈನೂ ಚೇಂಜ್ ಮಾಡ್ಕೋಬಹುದು ಅನ್ನೋ ಅಷ್ಟರ ಮಟ್ಟಿಗೆ ಮಾಡ್ಯಾರ. ಯಾಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ರಿ? ಇವತ್ತು ನಿಮ್ಮ ಹುಡುಗ ಸ್ಕಿಲ್ ಬೆಳೆಸ್ಬೇಕು, ಹೊಲ ಮನೆ ಹೊರ ಮನೆ ಹೆಂಗೆ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಪ್ರಾಕ್ಟಿಕಲ್ ಹೆಚ್ಚಿಗೆ ಇರ್ತಾರೆ. ಹಂಗೆ ಒಂದು ಪಾಲಿಸಿ ತರೋದೇ ಆದರೆ ಇವರು ನಿನ್ನೊಂದು ಹುಡುಗಿ ಮಾತಾಡ್ತಿತ್ತು ಇದೇ ಪ್ರಶ್ನೆನ, ಪಾಪ ಹತ್ಕೊಂಡು ಮಾತಾಡ್ತದ. ಸರ್, ಹಿಂಗೆ ತೊಗೊಂಬಂದಿದ್ದಾರೆ, ಆಮೇಲೆ ಏನು ಹೇಳ್ತಾರೆ, ಹೌದಮ್ಮ ಒಂದು 2 ವರ್ಷ ಆಯಿತು ಬಂದಿದೆ, ಮುಂದಿರುತ್ತೋ ಇಲ್ಲ ಗೊತ್ತಿಲ್ಲ, ನಮಗೂ ಡೌಟ್ ಇದೆ, ಈಗ ಬಂದಿದೆ ಓದ್ಬಿಡು ಅಂತ ಒಬ್ಬರಂತಾರೆ. ಆಮೇಲೆ ಇನ್ನೊಂದು ಯಾವುದೋ ಸರ್ಕಾರ ಬರ್ತೇ ಇದು ಆಗೋದಿಲ್ಲರಿ, ನಾ ನಮ್ಮದು ಇದನ್ನ ಮಾಡ್ರಿ ಅಂತಾರೆ. ನಾವು ಏನು ಮಾಡ್ಬೇಕು ಸರ್, ನಾವು ಅತಂತ್ರ ಆಗಿವಿ. ಅದಕ್ಕೆ ಪೊಲಿಟಿಷಿಯನ್ನು ಪಬ್ಲಿಕ್ನಾಗ ಅವನು ಇವ ಬೈಯೋದು ಅವನು ಬೈಯೋದನ್ನು ಮೊದಲೇ ಬಿಡಬೇಕು, ಎಡಿಕ್ಟ್ ಮಾಡಿರಿ ಅದು. ಹೌದ್ರಿ, ಈಗವರೆ ಸಿಂಪಲ್ ಕ್ವಶನ್ ಕೇಳ್ತಾರೆ, ಮಾಸ್ತರಿಗೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾರಲ್ಲ, ನಮ್ಮ ಹೀರೋ ಹೀರೋಯಿನ್ಸನ್ನು ನಾವು ನೋಡ್ತೀವಿ. ಹ್ಞೂ, ಹಾಂ, ಹಿಂಗೆ ಹಾಕೊಳ್ಳೋ ತೋರಿಸ್ತಾರ ಅದಲ್ರಿ. ಹಾಂ, ಹೌದಲ್ರಿ, ಈವನ್ ಪ್ಲೇಯರ್ಸ್ ತೋರಿಸ್ಲಿಕ್ಕತ್ತಾರ. ಮತ್ತು ಇವ್ರಿಗೆ ಏನು ಆದರ್ಶ ದೇಶ ಉಳಿಬೇಕನ್ನೋಂಗೆ, ಎಲ್ಲರನ್ನು ಅಂಥವನ್ನ ಹಾಕಿಕಾದ ಗುಟ್ಕ ಬಟ್ಕ ಹಾಕಿಕಾದ ಹಾಳು ಮಾಡುವಂಥವ್ರನ್ನ ನಾವಿವತ್ತ ಟಿ ವಿ ಒಳಗೆ ತೋರಿಸ್ತೀವಿ, ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ, ಶಾಲೆಗೆ ಯಾಕೆ ಕೊಡೋದಿಲ್ಲ? ನಾವು ಯಾರು ಕ್ವಶನ್ ಕೇಳಿದ್ ಹೇಳ್ರಿ ಅಲ್ಲ. ನಾ ಯಾವ ಹೀರೋ ನಾನು ಯೂಸ್ ಮಾಡ್ತೇನೆ, ಅವ ಅಲ್ಲಿ ಗುಟ್ಕ ಹಾಕೋದು ತೋರಿಸ್ತೀವಿ ನಾವು. ಅದು 5 ನಿಮಿಷಕ್ಕೊಮ್ಮೆ ಅಷ್ಟು ಹಾಕ್ತಾರನ್ರಿ ಅವ್ರೆ. ಅದು ಗ್ಲಾಸ್ ಅದಾವ, ಆ ಗ್ಲಾಸಿನ ಪೀಸ್ ನಿಮ್ಮ ಹೊಟ್ಟೆಗೆ ಹೋದ್ರೆ ಏನೇನು ಆಗ್ತೈತೆ? ಹ್ಞೂ, ಹೇಳಿ ಸರ್. ಇವತ್ತು ಹಾಂ ಮತ್ತೆ ಸರ್, ನಮ್ಮ ಪೊಲಿಟಿಷಿಯನ್ಸ್ ಹೆಂಗಿದ್ದಾರೆ ಗೊತ್ತಾ, ನನಗೆ ಅಧಿಕಾರ ಬೇಕು, ನಾ ಆಸ್ತಿ ಹೆಂಗೆ ಮಾಡಬೇಕು, ನಾ ಕೆಟ್ಟ ಹೆಂಗೆ ಮಾತಾಡ್ಬೇಕು, ನೀವು ಬೇಕಾದವ್ರು ಹೇಳ್ತಾರೆ, ಅವ ಅವಂಗೆ ಬೈತಾನೆ, ಅವ ಅವಂಗೆ ಬೈತಾನೆ ಅಂದ್ರೆ. ಅದಕ್ಕೆ ಒಂದು ಇಂಟರ್ವ್ಯೂದಾಗ ನಾನು ಅದನ್ನು ಹೇಳಿದೆ, ದಯಮಾಡಿ ಇವ್ರು ದೊಡ್ಡ ದೊಡ್ಡ ಮನುಷ್ಯರು ಏನು ಮಾತಾಡ್ತಾರಲ್ಲ, ಅವನು ಎಡಿಟ್ ಮಾಡಿ ಬೈಗಳಿದ್ರೆ ಅದು ಎಡಿಟ್ ಮಾಡಿ ಬ್ರಾಡ್ಕಾಸ್ಟ್ ಮಾಡಿರಿ. ಯಾಕಂದರೆ ಅವ್ವ ಕೇಳ್ತಾನ, ಹಂಗಂದ್ರೆ ಏನೇವ್ವ ಸಿ ಡಿ ಲಿ ಡಿ ಅಂದ್ರಲ್ಲ, ಹಂಗಂದ್ರೆ ಏನಂತಾರ, ನೀವು ಮಾಸ್ತರ್ ಕೇಳೋಗಲೇ ಅಂತಾರೆ. ಹೌದಲ್ರಿ,
ಮಾಸ್ತರ್ ಕೇಳಿದ ಅಂತೇಳಿ ಹೊಡೆತ ತಿಂತಾನ. ಮಾಸ್ತರ್ ಹೇಳಿದ ಅಂತೇಳಿ ಇಂಥವನ್ನ ಕಲಿಸ್ತಾರಲ್ಲ ನಿಮ್ಮ ಶಾಲೆಯಾಗ ಅಂತಾರ. ಹೇಳಿಲ್ಲ ಅಂತೇಳಿ ನಿಮ್ಮ ಮಾಸ್ತರ್ಗೆ ಇಂಥವು ಗೊತ್ತಿಲ್ಲ ಹೆಂಗಾಗಲೇ ಮಾಸ್ತರ್ ಅಂತಾರೆ. ಇಂಥವು ಗೊತ್ತಾಗಿಲ್ಲ ಅವ್ರಿ ಹೇಳ್ರಿ. ವೆರಿ ಸಿಂಪಲ್ ಕ್ವಶನ್. ನನ್ನ ಹೇಳಿದ್ರು ಬಯಸ್ಕೋಬೇಕು, ಹೇಳಿದ್ರು ಬಯಸ್ಕೋಬೇಕು. ಇದು ನಮ್ಮ ಎಜುಕೇಶನ್ ತಪ್ಪಾಗೈತೆ ಸರ್. ಇವತ್ತು ನಾನು ಇಂಟರ್ವ್ಯೂ ನೋಡಿದೆ, ಹೌದಾ, ಬೆಂಗಳೂರಿಗೆ ನಾನು ಬರ್ತೇನೆ ನೀವು ಅವ್ರಿಗೆ ಅಂದರೆ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ರೆ ಇಬ್ಬರು ಕೂಡ ಖುಷಿಯಿಂದ ಮಾತಾಡಿ ಇದನ್ನು ಮಾಡಿದೆ. ಅಂದ್ರೆ ನಾನು ಸುಮ್ಮನೆ ಏನೋ ಕೇಳಿಲ್ಲ, ಎಷ್ಟು ಪ್ರೀತಿಯಿಂದ ಮಾತಾಡ್ಯಾರವರು. ನಾನು ಸ್ಕೋರ್ ಮಾಡ್ತಿದ್ದೆ, ಭಾಳ ಮಾಡ್ತಿದ್ದೆ ಅಂತ ಹೇಳ್ಬೋದಿತ್ತಲ್ಲ. ನಮ್ಮಪ್ಪ ಬೆಂಗಳೂರು ಕರ್ಕೊಂಡು ಹೋದ ಅದಕ್ಕಂತ ಹೇಳ್ಬೋದಿತ್ತಲ್ಲ. ಕಡಿಮೆ ಮಾರ್ಕ್ಸ್ ಬಿದ್ದಿದ್ದು ಕರ್ಕೊಂಡು ಹೋದ್ರೆ ಅಂತ ಹೇಳ್ಕೊಂಡು ಹೇಳಿದ್ರು. ಹೌದಲ್ಲ ಸತ್ಯ ಅದು, ಎಲ್ಲಿ ನಾ ಚೇಂಜ್ ಆದೆ ಅಲ್ವಾ. ಈಗ ನೀವು ಮಾಡ್ತಾ ಇರೋದು ನಾನು ಲೈಕ್ ಯಾಕೆ ಮಾಡಿದೆ ಗೊತ್ತಾ? ಹಿಂಗೆ ಕಾಮನ್ ಪೀಪಲ್ಸ್ ಯಾಕೆ ರೊಟ್ಟಿ 25 ರೂಪಾಯಿಗೆ ರೊಟ್ಟಿ ಮಾಡುವಂಥ ಹೆಣ್ಮಗಳು ಯಾವ ರೀತಿ ಮಾಡಿದ್ರು? ಇಸ್ ಯುವರ್ ವರ್ಕ್ ಇಸ್ ಸೂಪರ್. ಇಲ್ಲಿವ್ರು ನಾನು ಇಂಟರ್ವ್ಯೂ ಅವಶ್ಯ ಇಲ್ಲ ಅಂತ ನಾನು ಎಷ್ಟೋ ಸಲ ಬೇಡ ಎದಕ್ಕೆ ಕೊಡ್ತೀಪ್ಪ. ಹೇಳ್ಬೋದು ಜನರಲ್ ಕಾರ್ಯಪ್ಪ ನನಗೆ 1968 ಸತ್ಕಾರ ಮಾಡಿದ್ದಾರೆ. ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು 2 ಸಲ ನನಗೆ ಸತ್ಕಾರ ಮಾಡಿದ್ದಾರೆ. ಸತ್ಯ ಸಾಯಿಬಾಬಾ ಅವರು ಆದರ್ಶ ಗುರು ಎಂದು ನನಗೆ ಸತ್ಕಾರ ಮಾಡಿದ್ದಾರೆ. ದೋರಾಬೇನ್ ತಗೊಂಡು ಏನು ಮಾಡ್ತೀಲೇ ಮಗನ, ನೀ ಈಗ ಸೊಸೈಟಿ ಏನು ಮಾಡ್ಲಿಕ್ಕೆ ಅದು ಹೇಳೋ.